ರಕ್ಷಿತರೆ ನಮ್ಮನ್ನೆ ಉಪ್ಪು ಖಾರ ಅಜವಾನ ಜೀರಿಗೆ ಎಲ್ಲ ಹಾಕಿದ್ದು ಒಂದು ಚಕ್ಕಲಿಯನ್ನು ನೋಡಿದ್ವಿ. ಇವತ್ತೊಂದು ಡಿಫ್ರೆಂಟ್ ಟೈಪು ಮತ್ತು ಎಲ್ಲರೂ ಇಷ್ಟಪಡುವಂಥ ಚಕ್ಕಲಿ ಮಾಡ್ಲಿಕ್ಕೆ ಹಬ್ಬಕ್ಕೆ ಬನ್ನಿರಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಹೇಳ್ತೀನಿ. ಈ ಬಟ್ಟಲಲ್ಲಿ ಮೂರು ಬಟ್ಲ ಅಕ್ಕಿ ಹಿಟ್ಟು, ಮೂರು ಮತ್ತು ಪುಟಾಣಿ ಹಿಟ್ಟು, ಒಂದು ಸ್ವಲ್ಪ ನೀರು ಕಾಯ್ಲಿಕ್ಕಿಡುಣ್ರಿ, ಸ್ವಲ್ಪ ಅಜವಾನ, ಉಪ್ಪು, ತುಪ್ಪ, ಇಷ್ಟು ಎಳ್ಳು, ಬಿಳಿ ಎಳ್ಳು ಮತ್ತು ಇದರೊಳಗೆ ಕರಿ ಎಳ್ಳು ರೀ. ಇವನ್ನೇನು ಹುಡ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿನಿ. ಈಗ ರೆಡಿ ಆಯ್ತು ರೀ ಇದು. ಮೊನ್ನೆ ಚಕ್ಲಿಗೆ ಮತ್ತು ಇವತ್ತಿನದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ, ಮೊನ್ನೆ ನಾವು ಖಾರ ಪುಡಿ ಯೂಸ್ ಮಾಡಿದ್ವಿ, ಇವತ್ತು ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ಹಾಕಿ ಮಾಡೀನಿ ವಿತೌಟ್ ಖಾರ ಪುಡಿ. ಇದರೊಳಗೆ ಬೆಳ್ಳುಳ್ಳಿನೂ ಹಾಕ್ರಿ, ಬಹಳ ಮಸ್ತ್ ಆಗ್ತಾವೆ, ಸೂಪರ್ ಆಗ್ತಾವೆ ಇವು. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ, ಮತ್ತು ಆಮೇಲೆ ನಮ್ಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಅದು ಅಲ್ಲದೆ
ನಾವು ಇಷ್ಟೆಲ್ಲ ಮಾಡಿ ತೋರಿಸಿದ್ದಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಹೊಸದಾಗಿ ಯಾರು ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಮತ್ತೆ ನೋಡ್ರಿ ಎಷ್ಟು ಮಸ್ತ್.